ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾವಂತೂ ಆರಾಮಾಗಿದ್ದೀವಿ, ನೀವು ಕೂಡ ಆರಾಮಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ಟೈಗರ್ ಫ್ರಾನ್ಸು ರೆಸಿಪಿ ಹೇಗೆ ಮಾಡೋದು ಅಂದರೆ ಡ್ರೈ ಅಥವಾ ಫ್ರೈಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮಾರ್ಕೆಟಲ್ಲಿ ತುಂಬಾ ಫ್ರೆಶ್ ಆಗಿರುವಂಥ ಒಂದು ಟೈಗರ್ ಫ್ರಾನ್ಸು ನಮಗೆ ಸಿಕ್ತು ಇವತ್ತು. ಅದನ್ನು ತಂದುಬಿಟ್ಟು ಈ ರೀತಿಯಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ನೋಡಿ, ಅಂದರೆ ಒಂದು ಮೂರು ಪಾರ್ಟಾಗಿ ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕಾಗ್ತದೆ. ಫಸ್ಟಿಗೆ ಫ್ರಂಟು ಅಂದರೆ ಫೇಸನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಕೊನೆಯದಾಗಿ ಅದನ್ನು ನೋಡಿ, ಮಧ್ಯಕ್ಕೆ ಒಂದು ದಾರ ಥರ ಅಂದರೆ ಬ್ಲ್ಯಾಕ್ ಕಲರ್ ದಾರ ಥರ ಅಂದರೆ ಎಳೆ ಥರ ಇರ್ತದೆ, ಅದನ್ನು ಸಹ ತೆಗ್ಕೋಬೇಕಾಗ್ತದೆ. ನೋಡಿ, ಇನ್ನೊಂದು ಅಂದರೆ ಮತ್ತೊಂದು ಫ್ರಾನ್ಸನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಈಗ ಮತ್ತೊಮ್ಮೆ ತೋರಿಸ್ಕೊಡ್ತೀನಿ. ಇದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು. ನೋಡಿ, ಈ ರೀತಿಯಾಗಿ ನೋಡಿ, ಇವಾಗ ಮತ್ತೊಂದು ಫ್ರಾನ್ಸನ್ನು ತೆಕ್ಕೊಂಡು ನೋಡಿ, ಫಸ್ಟು ಫೇಸು ಅಂದರೆ ಮುಖಭಾಗವನ್ನು ತಕ್ಕೋಬೇಕಾಗ್ತದೆ. ಈ ರೀತಿಯಾಗಿ ಮಾಡಿಬಿಟ್ಟು ಅದನ್ನು ಫಸ್ಟ್ಗೆ ಕಟ್ ಮಾಡಿ ತೆಕ್ಕೋಬೇಕು. ಅದೇ ರೀತಿ ಅದರ ಮೇಲಿಂದು ಕವರ್ ಅಂತ ಹೇಳ್ತೀವಿ ಅಂದರೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಈಗ ಮತ್ತೆ ಹಿಂದ್ಗಡೆ ಇಂದ ಕ್ಲೀನ್ ಮಾಡಿಕೊಂಡು ನೋಡಿ, ಅದರಲ್ಲಿರುವಂಥ ಒಂದು ಎಳೆ ಥರ ತೆಕ್ಕೊಂಡ್ಬಿಟ್ರೆ ಫ್ರಾನ್ಸು ಕ್ಲೀನಾಗಿದೆ ಅಂತ ಅರ್ಥ. ಅದನ್ನು ನಾವು ಅಡುಗೆಗೆ ಯೂಸ್ ಮಾಡ್ಬೋದು ಅಂತ ನಾವು ಅಂದ್ಕೋತೀವಿ. ನೋಡಿ, ಈ ರೀತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈಗ ಟೈಗರ್ ಫ್ರಾನ್ಸಿಂದ ನಾವು ಇವಾಗ ಒಂದು ಗ್ರೇವಿ ಸಹ ಮಾಡ್ಕೋಬೋದು ಅಥವಾ ಡ್ರೈ ಮಾಡ್ಕೋಬೋದು. ಬೇಕಿದ್ರೆ ನಿಮಗೆ ತವಾದಲ್ಲಿ ಸಹ ನೀವು ಫ್ರೈ ಮಾಡಿಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಹೆಲ್ದಿಯಾಗಿರುವಂಥ ಫ್ರಾನ್ಸ್ ರೆಸಿಪಿ ಅಂತ ಹೇಳ್ತೀವಿ. ಈಗ ಒಂದು ಕಡಾಯಿಗೆ ನಾನು ಒಂದು ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೆ. ಅದಕ್ಕೆ ಒಂದು ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿಯನ್ನು ಚೆನ್ನಾಗಿ ಸ್ಲೈಸ್ ಮಾಡಿಕೊಂಡು ಉದ್ದಕ್ಕೆ ಕಟ್ ಮಾಡಿಟ್ಕೊಂಡು ನಾನು ಇದು ಫ್ರೈಗೆ ಅಂದರೆ ಫ್ರಾನ್ಸ್ ರೆಸಿಪಿಗೆ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟು. ಅದೇ ರೀತಿ ಕರಿಬೇವು ಒಂದು ಎರಡು ಕಡ್ಡಿ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ಒಂದು ಕರಿಬೇವು ಹಾಕೋತಾ ಇದ್ದೀನಿ ಇದಕ್ಕೆ. ಅದೇ ರೀತಿ ಟೊಮ್ಯಾಟೊ ಸಹ ನೋಡಿ, ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಒಂದು ದೊಡ್ಡ ದೊಡ್ಡ ಸೈಜ್ ಟೊಮ್ಯಾಟೊ ಇತ್ತು, ಎರಡು ತೊಗೊಂಡಿದ್ದೀನಿ ನಾನು. ನಿಮ್ಗೆ ಸ್ವಲ್ಪ ಹುಳಿ ಇಷ್ಟ ಅಂತಂದರೆ ನೀವು ಒಂದು ಮೂರನ್ನು ಹಾಕ್ಕೋಬೋದು. ನಾನಿಲ್ಲಿ ಎರಡೇ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಎರಡು ಈರುಳ್ಳಿ ಮತ್ತು ಟೊಮ್ಯಾಟೊವನ್ನು ಚೆನ್ನಾಗಿ ಟರ್ನ್ ಮಾಡಿ ಬಿಸಿ ಮಾಡ್ಕೋಬೇಕು. ಅದೇ ರೀತಿ ಇದಕ್ಕೆ ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಮನೇಲಿ ಮಾಡಿರೋಂಥ ಒಂದು ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ನೋಡಿ, ಕೆಲವೊಬ್ರು ಏನು ಮಾಡ್ತಾರಂದರೆ ಮೊದಲಿಗೆ ಫ್ರಾನ್ಸನ್ನು ಬೇಯಿಸ್ಕೋತಾರೆ. ನಾನು ಇವಾಗ ಬೇಯಿಸ್ಕೋತಾ ಇಲ್ಲ, ಡೈರೆಕ್ಟು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಬೇಯಿಸ್ಬಿಟ್ಟು ಹಾಕೋಬೋದು. ನೋಡಿ, ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಂಡಿದ್ದೆ. ಅದೇ ರೀತಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಇದು ಕೆಲವೊಬ್ರು ಇದಕ್ಕೆ ಕಾಯಿ ತುರಿ ಅಥವಾ ಮತ್ತು ಕಾಯಿ ಹಾಲು ಸಹ ಆ್ಯಡ್ ಮಾಡ್ಕೋತಾರೆ. ಬಟ್ ನಾನು ಇದು ಯಾವುದು ಹಾಕೋತಾ ಇಲ್ಲ, ಹಾಗೆ ಜಸ್ಟ್ ಡ್ರೈ ಆಗಿ ಮಾಡ್ಕೋತಾ ಇದ್ದೀನಿ. ನಿಮಗೂ ಕೂಡ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮುಖಾಂತರ ಸಹ ನೀವು ಹೇಳ್ಬೋದು. ನೋಡಿ, ಈಗ ಅದಕ್ಕೆ ನಾನು ಕ್ಲೀನ್ ಮಾಡಿಟ್ಕೊಂಡಿರುವಂಥ ಫ್ರಾನ್ಸನ್ನು ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಕಡೆ ಅಂದರೆ ಅಗಲಾಗಿ ಎಲ್ಲ ಕಡೆ ಇಟ್ಕೋಬೇಕಾಗ್ತದೆ. ನೋಡಿ, ಇವಾಗ ಶೇಪು ಯಾವ ರೀತಿ ಇದೆ, ಬೆಂದ ನಂತರ ಅದರದ್ದು ಶೇಪು ಚೇಂಜ್ ಆಗ್ತದೆ, ಅಂದರೆ ಕೊಯಿಲ್ ಥರ ಅದು ಶೇಪ್ ಬರ್ತದೆ. ಆವಾಗ ಫ್ರಾನ್ಸು ಬೆಂದಿದೆ ಅಂತ ಅರ್ಥ. ಎಲ್ಲ ಫ್ರಾನ್ಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ನೋಡಿ, ಎಟ್ ಎ ಟೈಮ್ ಇಟ್ಕೊಂಡು ಎಲ್ಲನೂ ಏನು ಮಾಡಬೇಕು, ಟರ್ನ್ ಮಾಡಿ ಒಗ್ಗರಣೆ ಅಂದರೆ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬಾ ಚೆನ್ನಾಗಿರುವಂಥ ರೆಸಿಪಿ ಇದು. ರೈಸ್ ಜೊತೆಗೆ ಅಥವಾ ಚಪಾತಿಗೂ ಕೂಡ ಒಂದು ಒಳ್ಳೆಯ ರೆಸಿಪಿ ಅಂತ ನಾವು ಹೇಳ್ತೀವಿ. ನೋಡಿ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗ್ತದೆ. ಒಂದು ಸ್ವಲ್ಪ ಹೊತ್ತು ಹೀಗೆ ಸ್ಟೀಮ್ ಮೇಲೆ ಬೇಯಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಅದು ನೀರು ಬಿಡ್ತದೆ. ಇದಕ್ಕೆ ಯಾವುದೇ ರೀತಿ ನೀರನ್ನು ಮೇಲಿಂದ ಆ್ಯಡ್ ಮಾಡಬೇಕಂತ ಏನಿಲ್ಲ, ತಾನಾಗಿ ಅದು ನೀರು ಬಿಡ್ತದೆ. ಈಗ ನೋಡಿ, ನಾನು ಇದಕ್ಕೆ ಚಿಕನ್ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ.
ಅಚ್ಚು ಖಾರದ ಪುಡಿಯನ್ನು ಸಹ ಇದಕ್ಕೆ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಮಸಾಲೆ ಖಾರ ಸಹ ಯೂಸ್ ಮಾಡ್ಕೋಬೋದು. ನೋಡಿ, ಹೆಚ್ಚಾ ಖಾರ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಒಂದು 2 ಸ್ಪೂನಷ್ಟು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ ನಿಮಗೆ ಇನ್ನು ಟೇಸ್ಟ್ ನೋಡ್ಕೊಂಡು ಸಹ ಮತ್ತೆ ಆ್ಯಡ್ ಮಾಡ್ಬೋದು. ನೀರನ್ನು ಹಾಕಲೇಬೇಡಿ ಇದಕ್ಕೆ. ನೋಡಿ, ಫ್ರಾನ್ಸ್ದು ಶೇಪು ರೌಂಡಾಗಿ ಬಂದಿದೆ, ಹಾಗಾದರೆ ಅದು ಬೆಂದಿದೆ ಅಂತ ನಾವು ಅಂತೀವಿ. ನೋಡಿ, ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು 1-2 ನಿಮಿಷ ಇದೇ ರೀತಿಯಾಗಿ ಸ್ಟೀಮ್ ಮೇಲೇ ಇಡಬೇಕಾಗ್ತದೆ. ಇಲ್ಲಾಂದರೆ ಸ್ಪೂನಿಂದ ಸಹ ನೀವು ಚೆಕ್ ಮಾಡ್ಕೋಬೋದು ಬೆಂದಿದೆ ಇಲ್ಲ ಅಂತ ಹೇಳಿ. ಪ್ರೆಸ್ ಮಾಡಿದರೆ ಅದು ಬೇಗ ಕಟ್ಟಾದರೆ ಬೆಂದಿದೆ ಅಂತ ಅರ್ಥ. ನೋಡಿ, ಒಂದು ಇವಾಗ ಗ್ರೇವಿ ಅಥವಾ ಟೈಗರ್ ಫ್ರಾನ್ಸ್ ರೆಸಿಪಿ.